ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಕಳೆದ 4 ದಿನದಿಂದ ಸ್ಟಾಕ್ ಮಾರ್ಕೆಟ್ ಏನು ಕ್ರ್ಯಾಶ್ ಆಗ್ತಾ ಇದೆ, ಈ ಕ್ರ್ಯಾಶಲ್ಲಿ ಅತ್ಯಂತ ಹೆಚ್ಚು ಕುಸಿತ ಕಂಡ Nifty 500ನ ಕೆಲವು ಮಿಡ್ ಕ್ಯಾಪ್ ಸ್ಟಾಕ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ನ ಹೇಳಬೇಕು. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸ್ನ ಕನ್ಸಲ್ಟ್ ಮಾಡಿ ಹೂಡಿಕೆಯನ್ನು ಮಾಡಿ. ನನ್ನ ಪ್ರಕಾರ ನಾನೇನು ಟ್ರೇಡ್ ತೊಗೊಂಡಿದ್ದೀನೋ ಅದ್ರ ನಿಮ್ಮ ಮಾಹಿತಿಯನ್ನು ಅಷ್ಟೇ ನಿಮಗೆ ಇಲ್ಲಿ ಕೊಡ್ತಾ ಇರತಕ್ಕಂಥದ್ದು. ನೀವು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ನಿಮ್ಮ ಒಂದು ರಿಸರ್ಚ್ನ ಥರವಾಗಿ ಮಾಡಿ ಆಮೇಲೆ ನಿಮ್ಮ ರಿಸ್ಕ್ ರಿವಾರ್ಡ್ ನೋಡಿಕೊಂಡು ಟ್ರೇಡನ್ನು ತೊಗೋಬೋದು ಅಥವಾ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಆ್ಯಂಡ್ Nifty 500ಅಲ್ಲಿ ಕಳೆದ 1 ತಿಂಗಳಲ್ಲಿ ಅತ್ಯಂತ ಹೆಚ್ಚು ಕುಸಿತ ಕಂಡಿರತಕ್ಕಂತಹ ಷೇರುಗಳ ಬಗ್ಗೆ ಗಮನ ಹರಿಸೋದಾದರೆ ಈಸಿ ಟ್ರಿಪ್ ಪ್ಲ್ಯಾನರ್ಸು ಸುಮಾರು 32% ಕುಸಿತವನ್ನು ಕಂಡಿದೆ. ಆ್ಯಂಡ್ ಅದು ಬಿಟ್ಟರೆ ಧನಿ ಸರ್ವಿಸಸ್ಸು 24% ಕುಸಿತವನ್ನು ಕಂಡಿದೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಆ್ಯಂಡ್ ಕೊಚ್ಚಿನ್ ಶಿಪ್ ಯಾರ್ಡ್ 23.3% ಕುಸಿತವನ್ನು ಕಂಡಿರ್ತಕ್ಕಂತಹ ಒಂದು ಷೇರು. ಇವನ್ ನಾನು ಇದನ್ನು 506 ರೂಪಾಯಿ ಲೆವೆಲ್ಗಳಿಗೆ ಇದನ್ನು ಬೈ ಮಾಡಿದ್ದೇನೆ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ಹೇಗಿದೆ ಕಂಪನಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಒಂದಷ್ಟು ಅದ್ರ ಬಗ್ಗೆ ನೋಡೋಣ. ಏನು ಕಂಪ್ನಿ, ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಸೊ ಅದರದ್ದೇನು ಫಂಡಮೆಂಟಲ್ ಸ್ವಲ್ಪ ತೀರ ಡೆಪ್ತ್ ಅದ್ರ ಕೂಡ ಹೊರ ನೋಟಕ್ಕೆ ನಮ್ಗೆ ಹೆಂಗೆ ಕಾಣ್ತಾ ಇದೆ ಅಂತ. ಕಳೆದ 3 ತಿಂಗಳಿಂದ 16% ರಿಟರ್ನ್ ಕೊಟ್ಟಿರೋದು, ಬಟ್ ಲಾಸ್ಟ್ ಮಂತಲ್ಲಿ ಅದು 23% ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಅಸಾಹಿ ಇಂಡಿಯಾ ಗ್ಲಾಸ್, ಇದರ ಬಗ್ಗೆನೂ ನಾನು ಮಾಹಿತಿಯನ್ನು ಕೊಡ್ತೇನೆ. 23% ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಸೊ ಕಳೆದ 1 ವಾರದಲ್ಲಿ ಆಲ್ಮೋಸ್ಟ್ 13%. ಕೊಚ್ಚಿನ್ ಶಿಪ್ ಯಾರ್ಡ್ 1 ವಾರದಲ್ಲಿ 19% ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಆ್ಯಂಡ್ ಅದು ಬಿಟ್ಟರೆ ದೀಪಕ್ ಫರ್ಟಿಲೈಸರ್ಸು ಅದಾನಿ ವಿಲ್ಮಾರ್ ಎಲ್ಲ ಇದೆ, ಬಟ್ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆಲ್ ಕಾರ್ಗೋ ಲಾಜಿಸ್ಟಿಕ್ಸ್, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೇನೆ. 21% ಏನು ಲಾಸ್ಟ್ 1 ಮಂತಲ್ಲಿ ಕುಸಿತ ಕಂಡಿರ್ತಕ್ಕಂಥದ್ದು. 1 ವಾರದಲ್ಲಿ 16% ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಸೊ 3 ಕಂಪನಿಗಳ ಬಗ್ಗೆ ಮಾತಾಡೋಣ. ಕೊಚಿನ್ ಶಿಪ್ ಯಾರ್ಡ್, ಅಸಾಹಿ ಇಂಡಿಯಾ, ಹಾಗೆ ಆಲ್ ಕಾರ್ಗೋ, ಇವೆಲ್ಲ Nifty 500ಅಲ್ಲಿ ಬರ್ತಕ್ಕಂತಹ ಮಿಡ್ ಕ್ಯಾಪ್ ಕಂಪನಿಗಳು. ಸೊ ಒಂದೊಂದೇ ನೋಡ್ತಕೋಣ. ಫಸ್ಟ್ ಒಂದು ಬಿಟ್ಟು ಕೊಚಿನ್ ಶಿಪ್ ಯಾರ್ಡ್. ಸೊ ಕೊಚಿನ್ ಶಿಪ್ ಯಾರ್ಡ್ ಹಾಗಾದರೆ ಏನು, ಏನು ಕಂಪ್ನಿ, ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ? ಇದು ಶಿಪ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಒಂದು ಕಂಪನಿ. ಸೊ NBFC ಅಂದರೆ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಹೋಲ್ಡ್ ಇರತಕ್ಕಂಥದ್ದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದು. ಸೊ ಪ್ರೈವೇಟ್ ಕಂಪನಿ ಅಲ್ಲ. ಸೊ ಇದರದ್ದು ಫಂಡಮೆಂಟಲ್ಸ್ ನೋಡ್ತಾ ಹೋದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 6.5 ಕೋಟಿ ಇರತಕ್ಕಂಥದ್ದು ಇದು. ಆ್ಯಂಡ್ ಇತ್ತೀಚೆಗೆ ಒಳ್ಳೆಯ ರ್ಯಾಲಿಯನ್ನು ಕೊಟ್ಟ ಒಂದು ಷೇರು. 52 ವಾರದ ಗರಿಷ್ಠ ಬೆಲೆ, ಸುಮಾರು 1 ವರ್ಷದ ಗರಿಷ್ಠ ಬೆಲೆ 687 ರೂಪಾಯಿಗೆ ಹೋಗಿತ್ತು. ಈವನ್ ಈ ಮಾರ್ಕೆಟ್ ಕ್ರ್ಯಾಶ್ ಬರೋಕ್ಕಿಂತ 1 ತಿಂಗಳು ಮುಂಚೆ December 1st ಹಂಗೆ ಇದು 687 ರೂಪಾಯಿಲಿ ಟ್ರೇಡ್ ಆಗ್ತಾ ಇತ್ತು. ಸೊ ಕೆಲವೇ ದಿನಗಳ ಅಂತರದಲ್ಲಿ ಎಷ್ಟು ದೊಡ್ಡ ಕುಸಿತವನ್ನು ಇನ್ನು ಕಂಡಿರ್ತಕ್ಕಂಥದ್ದು. 22-23%, 6,538 ಕೋಟಿ ರೂಪಾಯಿ ಮಾರ್ಕೆಟ್ ಬಂಡವಾಳವನ್ನು ಹೊಂದಿರತಕ್ಕಂಥ ಕಂಪನಿ. ಇದರದ್ದು ಸಾಲ ನೋಡಿದ್ರೆ 123 ಕೋಟಿ ರೂಪಾಯಿ ಇದೆ. ಡಿವಿಡೆಂಡ್ ಈಲ್ಡ್ ಪರವಾಗಿಲ್ಲ, 3.37% ಇದೆ. ಇದರಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಇದರದ್ದು ವ್ಯಾಲ್ಯೂಯೇಷನ್. ಸೊ ಇದು ಅಂಡರ್ ವ್ಯಾಲ್ಯೂಡ್ ಕಂಪನಿ ಅಂದರೆ ಇದು ನಾವೇನು ತುಂಬ ಹೈ ವ್ಯಾಲ್ಯೂಯೇಷನ್ಸ್ ಕಂಪ್ನಿಗಳನ್ನು ಮಾರ್ಕೆಟಲ್ಲಿ ನೋಡ್ತೀವಲ್ಲ, ಅದ್ರ ವ್ಯಾಲ್ಯೂಯೇಷನ್, ಇದ್ರ ಬೆಲೆಗೆ ಇದ್ರ ವ್ಯಾಲ್ಯೂಯೇಷನ್ ನೋಡ್ತಾ ಹೋದ್ರೆ ಅಂಡರ್ ವ್ಯಾಲ್ಯೂಡ್ ಕಂಪನಿ. ಸೊ ಫೇರ್ ಆಗಿದೆ ವ್ಯಾಲ್ಯೂಯೇಷನ್. ಸೊ ಡೆಫಿನೆಟ್ ಆಗಿ ಲಾಂಗ್ ಟರ್ಮ್ಗೆ ಒಳ್ಳೆಯ ಪಿಕ್ಕೆ ಇದು. ಪ್ರಮೋಟರ್ ಹೋಲ್ಡಿಂಗು 72.86% ಇದೆ. ಆ್ಯಂಡ್ EPS ಫ್ಯಾಂಟಾಸ್ಟಿಕ್ EPS ಇದೆ, 44.64% ಅರ್ನಿಂಗ್ ಪರ್ ಶೇರು ಲಾಸ್ಟ್ 12 ತಿಂಗಳಿದೆ. ಅದು ಸೇಲ್ಸ್ ಗ್ರೋತು ROE ನೋಡ್ತಾ ಹೋಗೋದು ಚೆನ್ನಾಗಿದೆ, 14.07% ಇದೆ. ROCE ಕೂಡ ಏನು 19.73% ಇರತಕ್ಕಂಥದ್ದು. ಸೊ ಇದರದ್ದು ಕಾಂಪಿಟೇಟರ್ಸ್ನ ಒಂದು ಸರಿ ನೋಡೋಣ, ಯಾರ್ಯಾರು ಇದರದ್ದು ಅಂದರೆ ಇದೇ ಕೆಲಸವನ್ನು ಮಾಡ್ತಕ್ಕಂಥ ಬೇರೆ ಕೆಲವೊಂದಷ್ಟು ಕಂಪ್ನಿಗಳು. ಮಸ್ಗಾನ್ ಡಾಕ್ ಶಿಪ್, ಇದು ಕೂಡ ನಿಮ್ಗೆ ಗೊತ್ತಿರ್ಬೋದು, ಗೌರ್ಮೆಂಟ್ದು ಒಂದು ಶೇರ್ ಇದು. ಮಸ್ಗಾನ್ ಡಾಕ್ ಯಾವ ಥರ ರ್ಯಾಲಿಯನ್ನು ಕೊಟ್ಟಿತ್ತು ನಿಮ್ಗೆ ಗೊತ್ತಿದೆ. 700 ರೂಪಾಯಿ ಮಸ್ಗಾನ್ ಡಾಕ್ ಸದ್ಯದ ಪ್ರೈಸ್ ಇರತಕ್ಕಂಥದ್ದು. ಇದಕ್ಕಿಂತ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ. ಬಟ್ PE ratio ನೋಡ್ತಾ ಹೋಗೋದಾದರೆ ನಮಗೆ ಗಾರ್ಡನ್ ರಿಶಿಪ್ಮೆಂಟ್ ಬರುತ್ತೆ, ನಾಲೆಡ್ಜ್ ಮೆರೈನ್ ಬರುತ್ತೆ, VMS ಇಂಡಸ್ಟ್ರೀಸ್ ಬರುತ್ತೆ, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ದು PE ratio ತುಂಬ ಚೆನ್ನಾಗಿದೆ, 11.113%. ಆ್ಯಂಡ್ EPS ಕೂಡ ಕೊಚ್ಚಿನ್ ಶಿಪ್ ಯಾರ್ಡ್ದು ಇವನ್ ಮಸ್ಗಾನ್ ಡಾಕಿಂತ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು EPS. ROE ಮಸ್ಗಾನ್ ಡಾಕಲ್ಲೇ ಜಾಸ್ತಿ ಇದೆ, ಬಟ್ ಸ್ಟಿಲ್ 14%. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ROE ಸ್ವಲ್ಪ, ರಿಟರ್ನ್ ಆನ್ ಇಕ್ವಿಟಿ ಸ್ವಲ್ಪ ಕಡಿಮೆ ಇದೆ, ROCE ಕೂಡ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಯಾವ್ದು, ಕೊಚ್ಚಿನ್ ಶಿಪ್ ಯಾರ್ದು. ಬಟ್ ನನಗೆ ಮ್ಯಾಕ್ಸಿಮಮ್ ನಾನು ಈ ಎಲ್ಲ ಫಂಡಮೆಂಟಲ್ಸ್ ನಾನು ನೋಡ್ತಾ ಇರ್ತಕ್ಕಂಥದ್ದು ಅದರದ್ದು ವ್ಯಾಲ್ಯೂಯೇಷನ್. ಸೊ ವ್ಯಾಲ್ಯೂಯೇಷನ್ನು ಫೇರ್ ಆಗಿದೆ, ಡೆಫಿನೆಟ್ ಆಗಿ ಲಾಂಗ್ ಟರ್ಮ್ಗೆ ಒಳ್ಳೆ ಬೆಟ್ಟು ನನ್ನ ಪ್ರಕಾರ. ಸೊ ಒಂದಷ್ಟು ಇದ್ರದ್ದು ಮಾಹಿತಿ ನೋಡ್ತಾ ಹೋಗೋಣ. ಪ್ರಮೋಟರ್ಸ್ ಹೋಲ್ಡಿಂಗು 72.86% ಇರತಕ್ಕಂಥದ್ದು, ಮ್ಯಾಕ್ಸಿಮಮ್ ನಾನು ಹೇಳಿದಂಗೆ ಗೌರ್ಮೆಂಟ್ ಪ್ರಮೋಟರ್ಸ್ ಇಲ್ಲಿ. ಪಬ್ಲಿಕಲ್ಲಿ 18.48%. DIಗಳು ಕೂಡ ಆಲ್ಮೋಸ್ಟ್ ಒಳ್ಳೆಯ ಪರ್ಸೆಂಟೇಜ್ ಹೊಂದಿದೆ, 4.96%. FII ಕೂಡ 3.68% ಹೋಲ್ಡಿಂಗನ್ನು ಇದರಲ್ಲಿ ಹೊಂದಿದ್ದಾರೆ. ಸೊ ಇದ್ರ ಕೆಲವೊಂದಷ್ಟು ಪ್ರಾಫಿಟ್ ಎಲ್ಲ ನೋಡ್ತಾ ಹೋದಾದರೆ September 2021 135.83 ಕೋಟಿ, ಆ್ಯಂಡ್ ಲಾಸ್ಟ್ ಸೆಪ್ಟೆಂಬರಲ್ಲಿ 119.83 ಕೋಟಿ. ಅಂಥ ಪ್ರಾಫಿಟಲ್ಲಿ ಇನ್ಕ್ರೀಸ್ ಏನಿಲ್ಲ, ಬಟ್ ಸ್ಟಿಲ್ ಲಾಸ್ಟ್ ಜೂನ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಸೆಪ್ಟೆಂಬರ್ಲಿ ಒಳ್ಳೆಯ ಒಂದು ಪ್ರಾಫಿಟ್ ಇದಕ್ಕೆ ಬಂದಿದೆ. ಮುಂದೆ ನಿಮಗೆ ಗೊತ್ತಿದೆ ಭಾರತದ ಒಂದು ಎಕಾನಮಿ ತುಂಬ ಚೆನ್ನಾಗಿ ಬೆಳಿಲಿಕ್ಕೆ ಇದೆ. ಈ ಶಿಪ್ಮೆಂಟ್ ಎಲ್ಲ ತುಂಬ ದೊಡ್ಡ ಒಂದು ಏನು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅವಾಗ ಡೆಫಿನೆಟ್ ಆಗಿ
ಇವಕ್ಕೆಲ್ಲ ಒಳ್ಳೆಯ ವ್ಯಾಲ್ಯೂ ಬಂದೇ ಬರುತ್ತೆ. ಅಂದರೆ ಈಗಲೂ ಒಳ್ಳೆ ವ್ಯಾಲ್ಯೂ ಇದೆ, ಬಟ್ ಡೆಫಿನೆಟಾಗಿ ಒಳ್ಳೆ ಪ್ರಾಫಿಟ್ನ ಮುಂದಿನ ದಿನಗಳಲ್ಲಿ ಪೋಸ್ಟ್ ಮಾಡ್ಬೋದು. ಆ್ಯಂಡ್ ಇದರದ್ದು ಇಯರ್ ಆನ್ ಇಯರ್ ಪ್ರಾಫಿಟ್ ನೋಡ್ತಾ ಹೋದ್ರೂ ಕೂಡ ತುಂಬ ಚೆನ್ನಾಗಿದೆ. 586 ಕೋಟಿ ರೂಪಾಯಿ ಮಾರ್ಚ್ 2022 ಆರ್ಥಿಕ ವರ್ಷದಿದ್ದು ಪ್ರಕಟವನ್ನು ಮಾಡ್ತಿರ್ತಕ್ಕಂಥದ್ದು. ಆ್ಯಂಡ್ ಅದು ಬಿಟ್ಟರೆ ಡಿವೈಡೆಂಡ್ ವಿಚಾರಕ್ಕೆ ನೋಡ್ತಾ ಹೋದಾದರೆ 2022ರಲ್ಲೇ ಸುಮಾರು 1700 ರೂಪಾಯಿ ಡಿವೈಡೆಂಡ್ನ ಪ್ರಕಟ ಮಾಡಿರ್ತಕ್ಕಂಥ ಒಂದು ಷೇರು. ನಾನಾಗಲೇ ಹೇಳಿದಂಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ 4763 ಕೋಟಿ ರೂಪಾಯಿ ಹೋಲ್ಡಿಂಗನ್ನು ಹೊಂದಿರತಕ್ಕಂಥದ್ದು ಸೆಪ್ಟೆಂಬರ್ 2002 ಪ್ರಕಾರ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ನನಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಲಾಂಗ್ ಟರ್ಮ್ ಹೂಡಿಕೆಗೆ. ಸೊ ನೀವು ಕೂಡ ಒಮ್ಮೆ ರಿಸರ್ಚನ್ನು ಮಾಡಿ, ಫಂಡಮೆಂಟಲ್ ರಿಸರ್ಚನ್ನು ಮಾಡಿ, ನಿಮ್ಗೆ ಇಷ್ಟ ಆದರೆ ಆ ಷೇರುಗಳ ಬಗ್ಗೆ ಲಾಂಗ್ ಟರ್ಮ್ಗೆ ಗಮನವನ್ನು ಹರಿಸ್ಬೋದು. ಯಾಕಂದರೆ ಒಳ್ಳೆಯ ಕರೆಕ್ಷನ್ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಬಂದಿದೆ. ಇನ್ನು ಇನ್ನೊಂದು ಷೇರುಗಳ ಬಗ್ಗೆ, ಇನ್ನೊಂದು ಷೇರಿನ ಬಗ್ಗೆ ಮಾತಾಡೋದಾದರೆ ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್, ಇದು ಗ್ಲಾಸಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಒಂದು ಕಂಪನಿ ಇದು. ಈವನ್ ಇವರು ಸೋಲಾರ್ ಪ್ಯಾನಲ್ ಗ್ಲಾಸಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅದರಲ್ಲೂ ಕೂಡ ಇವಾಗ ಏನು ಕಾಲಿಟ್ಟಿದ್ದಾರೆ 2021ರಿಂದ. ಸೊ ಬೋರೋಸಿಲ್ ರಿನ್ಯೂವೇಬಲ್ಸ್ ಅಂತ ಗೊತ್ತಿರ್ಬೋದು ನಿಮಗೆ, ಅದು ನಮ್ಮಲ್ಲಿ ಟಾಪ್ ಆಗಿ ಎಸ್ಪೆಷಲಿ ಸೋಲಾರ್ ಪ್ಯಾನಲ್ಸಿಲ್ ಗ್ಲಾಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿತ್ತು. ಇವನ್ ಅಸಾಹಿ ಕೂಡ ಇವಾಗ ಅದರಲ್ಲಿ ಫೋರ್ ಪ್ಲೇ ಆಗಿರ್ತಕ್ಕಂಥದ್ದು. ತುಂಬ ಥರದ ವೆರೈಟಿ ಆಫ್ ಗ್ಲಾಸಸ್ ಅನ್ನು ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ಥರದ ಒಂದು ಗ್ಲಾಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿ. ತುಂಬ ಚೆನ್ನಾಗಿದೆ, ಪೊಟೆನ್ಷಿಯಲ್ ಇದೆ ಗ್ರೋತ್. ಇದು 11833 ಕೋಟಿ ರೂಪಾಯಿ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರತಕ್ಕಂಥ ಒಂದು ಕಂಪನಿ. 52 ವಾರದ ಗರಿಷ್ಠ ಬೆಲೆ 694, ಕನಿಷ್ಠ ಬೆಲೆ 381. ಸೊ ಇದ್ರದ್ದು ಪಿ ರೇಷೋ ನೋಡಿದ್ರೆ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಅದ್ರ ನಾನು ಪಿಯರ್ಸ್ ಕಂಪ್ಯಾರಿಸನಲ್ಲಿ ಹೇಳ್ತೀನಿ, ಪಿ ರೇಷೋ ಸ್ವಲ್ಪ ಜಾಸ್ತಿ ಅಂದರೆ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಆ್ಯಂಡ್ ಇದ್ರದ್ದು ಓನರ್ಶಿಪ್ಪು ಕೂಡ ಅಂತಹ ಒಂದು ಇದಿಲ್ಲ, ಯಾಕಂದರೆ ಪ್ಲೆಡ್ಜ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇದು ಯಾಕೆ ಒಳ್ಳೆ ಕಂಪನಿ ಅಂತ ನಾನು ಹೇಳ್ತೀನಿ. ಡೆಟ್ ಬಂದುಬಿಟ್ಟು ಸಾಲ ಕೂಡ 1129 ಕೋಟಿ ರೂಪಾಯಿ ಇದೆ. ಆರ್ ಒ ಇ ರಿಟರ್ನ್ ಆನ್ ಇಕ್ವಿಟಿ 21%, EPS 18%, ROCE 21% ಇದೆ. ಸೊ ಆರ್ ಒ ಇ ಆರ್ ಒ ಸಿ EPS ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಇದೆ, 150.37% ಪ್ರಾಫಿಟ್ ಗ್ರೋತ್. ಒಳ್ಳೆ ಪ್ರಾಫಿಟ್ನ ಪೋಸ್ಟ್ ಮಾಡ್ತಿರ್ಕಂಥ ಕಂಪನಿ. ಬುಕ್ ವ್ಯಾಲ್ಯೂ 81 ಇದೆ, ಲಾಸ್ಟ್ TTM 12 ತಿಂಗಳದ್ದು. ಸೊ ಇದ್ರ ಪಿ ಆರ್ ಕಂಪ್ಯಾರಿಸನ್ನ ನಾವು ನೋಡ್ತಾ ಹೋಗೋದಾದ್ರೆ, ಯಾರ್ಯಾರು ಇದೇ ಬಿಸ್ನೆಸ್ಸಲ್ಲಿ ಇದ್ದಾರೆ ನೋಡ್ತಾ ಹೋಗೋದಾದ್ರೆ ನೋಡಿ, ಅಸಾಹಿ ಇಂಡಿಯಾ, ಬೋರೋಸಿಲ್ ರಿನ್ಯೂವೇಬಲ್ಸು, ಲಾ ಒಪಾಲ ಆರ್ಜಿ, ಸೈಂಟ್ ಗೋಬಿನ್ನು, ಎಂಪೈರ್ ಇಂಡಸ್ಟ್ರೀಸು, ಹಳಿಯನ್ ಗ್ಲಾಸ್, ಇವೆಲ್ಲ ಇದೇ ಬಿಸ್ನೆಸ್ನ ಮಾಡ್ತಕ್ಕಂಥ ಒಂದು ಕಂಪನಿಗಳು. ಇಲ್ಲಿ ಬೋರೋಸಿಲ್ ರಿನ್ಯೂವೇಬಲ್ಸ್ ನೋಡ್ತಾ ಹೋದಾದ್ರೆ, ಬೋರೋಸಿಲ್ ರಿನ್ಯೂವೇಬಲ್ಸ್ ವ್ಯಾಲ್ಯೂಯೇಷನ್ ಇನ್ನೂ ಜಾಸ್ತಿ ಇದೆ, 42.32 ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಸಾಹಿ ಇಂಡಿಯಾ ಒಳ್ಳೆ ತುಂಬ ಚೆನ್ನಾಗಿದೆ. ಆ್ಯಂಡ್ EPS ಕೂಡ ಇದ್ರದ್ದು ಎಂಪೈರ್ ಇಂಡಸ್ಟ್ರೀಸ್ ಬಿಟ್ಟರೆ ಇಲ್ಲಿ ಪಿಯರ್ಸಲ್ಲಿ ಅಸಾಹಿ ಇಂಡಿಯಾನೇ ಚೆನ್ನಾಗಿರ್ತಕ್ಕಂಥದ್ದು EPS. ಅದು ಬಿಟ್ಟರೆ ಆರ್ ಒ ಸಿ ಕೂಡ ಚೆನ್ನಾಗಿದೆ, ಬಟ್ ಬೋರೋಸಿಲ್ ರಿನ್ಯೂವೇಬಲ್ಸ್ ರಿಟರ್ನ್ ಇಕ್ವಿಟಿ ಚೆನ್ನಾಗಿದೆ. ಆರ್ ಒ ಸಿ 21 ಆ್ಯಂಡ್ ಬೋರೋಸಿಲ್ದು ಕೂಡ ಅದು ಚೆನ್ನಾಗಿದೆ. ಬಟ್ ಸ್ಟಿಲ್ ಅಸಾಹಿ ಇಂಡಿಯಾ ನನಗೆ ಮೇನ್ ಆಗಿ, ನಾನು ಯಾಕೆ ಈ ಕಂಪನಿಯನ್ನು ಹೇಳಿದೆ ಅಂತ ಹೇಳಿದ್ರೆ, ಇದು ಪ್ರಾಫಿಟ್ ಗ್ರೋತನ್ನು ನಾನು ಕನ್ಸಿಡರ್ ಮಾಡಿರ್ಬೇಕು. ಬಟ್ ನೋಡಿ, ಈ ಪ್ರಮೋಟರ್ ಹೋಲ್ಡಿಂಗ್ ಮಾಡ್ತಾ ಹೋದರೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ 54.24% ಪ್ರಮೋಟರ್ ಹೋಲ್ಡಿಂಗಲ್ಲಿ ಪ್ಲೆಡ್ಜ್ ಮಾಡಿದ್ದಾರೆ ಅವರು. ಯಾವ ಒಂದು ಕಂಪನಿ ಪ್ಲೆಡ್ಜಿಂಗನ್ನು ಯಾವಾಗ ಮಾಡುತ್ತೆ ಅಂದರೆ, ಅಲ್ಟಿಮೇಟ್ ಲಾಸ್ಟ್ ಆಪ್ಷನ್ಸ್ ಅದು ತಮ್ಮ ಪ್ರಮೋಟರ್ ಶೇಲ್ಡಿಂಗ್ನ ಪ್ಲೆಡ್ಜ್ ಮಾಡೋದು. ಸೊ ಹಾಗಾಗಿ ಯೂಶ್ವಲಿ ನಾನು ಪ್ಲೆಡ್ಜ್ ಮಾಡಿರ್ತಕ್ಕಂತಹ ಕಂಪನಿಗಳನ್ನ ಲಾಂಗ್ ಟರ್ಮ್ಗೆ ನಾನು ಕನ್ಸಿಡರ್ ಮಾಡಲ್ಲ. ಬಟ್ ಸ್ಟಿಲ್ ಅಸಾಹಿ ಇಂಡಿಯಾನ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂತೇಳಿದ್ರೆ ಇವ್ರ ಪ್ಲೆಡ್ಜಿಂಗು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ರೀಸ್ ಆಗ್ತಿದೆ. ಸೆಪ್ಟೆಂಬರ್ 2021ರಲ್ಲಿ 7.99% ಪ್ಲೆಡ್ಜಿಂಗ್ ಮಾಡಿದ್ರು, ಆಮೇಲೆ 7.16, 6.09, ಈಗ ಲಾಸ್ಟ್ ಕ್ವಾರ್ಟರ್ಲಿ 4.28. ಅಂದರೆ ಕಂಪನಿ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಅವರು 0% ಪ್ಲೆಡ್ಜಿಂಗ್ಗೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬ ಕಾಣ್ತಾ ಇದೆ. ಆ್ಯಂಡ್ FIIಗಳು 3.29% ಹೋಲ್ಡಿಂಗ್ ಇದ್ದರೆ, DIIಗಳು 1.66% ಹೋಲ್ಡಿಂಗ್ನ ಇದ್ದರೆ, ಪಬ್ಲಿಕ್ 40.8% ಹೋಲ್ಡಿಂಗ್ನ ಇದ್ದಾರೆ. ಆ್ಯಂಡ್ ಕಂಪನಿದು ನೋಡ್ರಿ ಪ್ರಾಫಿಟ್ ಗ್ರೋತ್ ನನಗೆ ಖುಷಿಯಾಗಿ, ನಾನು ಯಾಕೆ ಕಂಪನಿ ನೋಡ್ತಾ ಇದ್ದೀನಿ ಈವನ್ ಪ್ಲೆಡ್ಜಿಂಗ್ ಇದ್ರು ಅಂತ ಹೇಳಿದ್ರೆ, ಪ್ರಾಫಿಟ್ ಗ್ರೋತ್. ಸೊ 11,000 ಕೋಟಿ ರೂಪಾಯಿ ಮಾರ್ಕೆಟ್ ಬಂಡವಾಳ ಹೊಂದಿರತಕ್ಕಂಥ ಕಂಪನಿ 100-120 ಕೋಟಿಗೂ ಹೆಚ್ಚು ಪ್ರಾಫಿಟನ್ನು ಕನ್ಸಿಸ್ಟೆನ್ಸ್ ಆಗಿ ಪೋಸ್ಟ್ ಮಾಡ್ತಾ ಇದೆ. ಈವನ್ ಜೂನ್ ಕ್ವಾರ್ಟರ್ಲ್ಲಿ 106 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡಿತ್ತು, ನಾವು ಇವಾಗ 105 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡಿದೆ. EPS ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರವಾಗಿಲ್ಲ, ಒಂದೇ ಥರ ಮೈಂಟೈನ್ ಆಗ್ತಾ ಇದೆ. ಸೊ ಡೆಫಿನೆಟ್ ಆಗಿ ನಿಮಗೆ ಭಾರತ ನೆಕ್ಸ್ಟು ರಿನ್ಯೂವೇಬಲ್ ರಿನ್ಯೂವೇಬಲ್ ಎನರ್ಜಿ ಅಂತದ್ದು ಎಲ್ಲ ಕಡೆ ಇರ್ತಕ್ಕಂಥದ್ದು. ನೀವು ಡೆಫಿನೆಟ್ ಆಗಿ ರಿನ್ಯೂವೇಬಲ್ ಎನರ್ಜಿಗೆ ನಾನು ನೋಡಬೇಕಾಗಿರ್ತದ್ದು. ಸೊ ಸೋಲಾರ್ ಪ್ಯಾನಲ್ಸು ಇವಕ್ಕೆಲ್ಲ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ. ಬಟ್ ನೆನಪಿರಲಿ, ಚೀನಾದಿಂದ ನಾವು ಅತ್ಯಂತ ಹೆಚ್ಚು ಆಮದನ್ನು ಮಾಡ್ಕೋತೀವಿ ಸೋಲಾರ್ ಗ್ಲಾಸ್ ರಿಲೇಟೆಡ್ ಕಂಪನಿಗಳೆಲ್ಲ. ಈ ಸೇಂಟ್ ಗ್ಲೋಬಿನ್ ಎಲ್ಲ ತುಂಬ ಕಾಂಪಿಟೇಷನ್ಸ್ ಇದೆ, ಬಟ್ ಸ್ಟಿಲ್ ಕಾಂಪಿಟೇಷನ್ ಇದ್ರೂ ಕೂಡ ಇವರು ವೆರೈಟಿ ಆಫ್ ಬಿಸ್ನೆಸ್ಸಲ್ಲಿ ಇರತಕ್ಕಂಥದ್ದು. ಬರೀ ಸೋಲಾರ್ ಪ್ಯಾನಲ್ ಗ್ಲಾಸನ್ನು ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಗ್ಲಾಸಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಗ್ರೋತ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ 138 ಕೋಟಿ ಇತ್ತು, ಈಗ 347 ಕೋಟಿ ಆಗಿದೆ. ಸೊ ಫ್ಯಾಂಟಾಸ್ಟಿಕ್ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಪ್ರಾಫಿಟಲ್ಲಿ. ಸೊ ಹಾಗಾಗಿ ನಾನು ಈ ಕಂಪನಿಯನ್ನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಡಿವಿಡೆಂಡ್ ಕೂಡ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ 2 ರೂಪಾಯಿ ಡಿವಿಡೆಂಡ್ನ ಈ 2022ರಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಇದರಲ್ಲಿ ಹೋಲ್ಡಿಂಗನ್ನು ಹೊಂದಿದ್ದಾರೆ.
ನಿಮಿಷಶ್ ಆಗಿರ್ಬೋದು, ಗಗನ್ದೀಪ್ ಆಗಿರ್ಬೋದು, ಹಿತೇನ್ ಅನಂತ್ ರಾಯ್ ಶೇಟ್ ಆಗಿರ್ಬೋದು. ಸೊ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಇದರಲ್ಲಿ ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ. ಸೊ ಎಲ್ಲೊಂದು ಕಡೆ ಸೆನ್ಸ್ ದಿಸ್ ಪೊಟೆನ್ಷಿಯಲ್ನ ಸೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಅಸಾಹಿ ಇಂಡಿಯಾ ಬಗ್ಗೆ ನಾನು ನೀಡಿದಂಥ ಮಾಹಿತಿಗಳು. ಇನ್ನೊಂದು ಕಂಪನಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಾದರೆ ಆಲ್ ಕಾರ್ಗೋ ಲಾಜಿಸ್ಟಿಕ್ಸ್. ಇಲ್ಲಿ ನಾನು ಎಸ್ಪೆಷಲಿ ನೀವು ಎರಡನ್ನ ಚಾಯ್ಸ್ ಮಾಡ್ಬೋದು ಈ ಲಾಜಿಸ್ಟಿಕ್ಸಲ್ಲಿ, ಬಟ್ ಆಲ್ ಕಾರ್ಗೋ ಬಗ್ಗೆ ಹೇಳ್ತೀನಿ, ಇನ್ನೊಂದು ಕಂಪನಿ ಬಗ್ಗೆನೂ ಹೇಳ್ತೇನೆ. ಸೊ ಇದು ಮಿಡ್ ಕ್ಯಾಪು 9,105 ಕೋಟಿ ರೂಪಾಯಿ ಮಾರುಕಟ್ಟೆ ಬಂಡವಾಳ ಹೊಂದಿರೋದು. ಬಟ್ ಇಲ್ಲಿ ನನಗೆ ಪಿ ರೇಷಿಯೋ ಜಾಸ್ತಿ ಇದೆ, 34.64 ಇದೆ, ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲೊಂದು ಕಡೆ ಪಿ ರೇಷಿಯೋ ಅಷ್ಟಿದ್ರೆ ನನ್ನ ಮನ್ಸು ಮಾಡಲ್ಲ. ಬಟ್ ನೋಡೋಣ ಏನಿದೆ ಅಂದರೆ, ಡೆಟ್ ನೋಡಿದ್ರೆ 742 ಕೋಟಿ ಇದೆ, ಆರ್ ಓ ಇ 20% ಆ್ಯಂಡ್ ಆರ್ ಓ ಸಿ 18%, ಇ ಪಿ ಎಸ್ 10.7% ಇದೆ, ಪ್ರಾಫಿಟ್ ಗ್ರೋತ್ ಎಲ್ಲ ಚೆನ್ನಾಗಿದೆ. ಸೊ ಇದ್ರದ್ದು ಪಿಯರ್ ಕಂಪ್ಯಾರಿಸನ್ಸ್ಗೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಏಜಿಸ್ ಲಾಜಿಸ್ಟಿಕ್ಸು ನೀವೆಲ್ಲಾದರೂ ವ್ಯಾಲ್ಯೂಯೇಷನ್ ಬಗ್ಗೆ ಗಮನಿಸೋದಾದ್ರೆ ಫೇರ್ ವ್ಯಾಲ್ಯೂಯೇಷನ್ಸಲ್ಲಿ ಇರ್ತಕ್ಕಂಥದ್ದು ಪಿ ರೇಷಿಯೋ ಅತ್ಯಂತ ಕಡಿಮೆ ಇರ್ತಕ್ಕಂಥದ್ದು ಏಜಿಸ್ ಲಾಜಿಸ್ಟಿಕ್ಸ್. ಸೊ ಅದು ಅದನ್ನು ಒಂದೇ ಅದನ್ನು ನೋಡ್ಬೋದು, ನೀವು ಆಲ್ ಕಾರ್ಗೋ ನೋಡ್ಬೋದು. ಸೊ ಆಲ್ ಕಾರ್ಗೋ ನೋಡಿ ನಾನು ಏಜಿಸ್ ಹೇಳ್ತೀನಿ. ಆ್ಯಂಡ್ ಆರ್ ಓ ಸಿ ಎಲ್ಲ ನೋಡ್ತಾ, ಆರ್ ಓ ಇ ನೋಡ್ತಾ ಹೋಗೋದಾದ್ರೆ ಏಜಿಸ್ ಲಾಜಿಸ್ಟಿಕ್ಸು ಇದಕ್ಕಿಂತ ಚೆನ್ನಾಗಿದೆ, ಆರ್ ಓ ಸಿ ಕೂಡ ಅದು ಇದಕ್ಕಿಂತ ಚೆನ್ನಾಗಿದೆ. ಬಟ್ ಶಾರ್ಟ್ ಟೈಮಲ್ಲಿ ಏಜಿಸ್ ಲಾಜಿಸ್ಟಿಕ್ಸು ತುಂಬ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಹಾಗೆ ಆಲ್ ಕಾರ್ಗೋ ಸುಮಾರು 20-21% ಕುಸಿತವನ್ನು ಕಂಡ್ರೆ ಒಂದು ಮಂತಲ್ಲಿ, ಬಟ್ ಏಜಿಸ್ ಅಷ್ಟು ಇದು ಫಾಲ್ ಆಗಿಲ್ಲ. ಇನ್ ಕೇಸ್ ಎಲ್ಲಾದರೂ ಇನ್ನೂ ಮಾರ್ಕೆಟ್ ಫಾಲ್ ಆಯಿತು ಅಂತ ಅಂದಾಗ ಏಜಿಸ್ ಲಾಜಿಸ್ಟಿಕ್ಸ್ ಇದ್ರೆ ಡೆಫಿನೆಟ್ ಆಗಿ ನಾನು ಏಜಿಸ್ ಲಾಜಿಸ್ಟಿಕ್ಸ್ಗೆ ಹೋಗ್ತೀನಿ ಆಲ್ ಕಾರ್ಗೋ ಬದಲಾಗಿ. ಆ್ಯಂಡ್ ಇಲ್ಲಿದ್ದು ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ತಾ ಹೋಗೋಣ, 69.92 ಫ್ಯಾಂಟಾಸ್ಟಿಕ್ ಇದೆ. ಎಫ್ ಐಗಳು ಒಳ್ಳೆಯ ಹೋಲ್ಡಿಂಗ್ ಇದ್ದಾರೆ, 9.22%. ಡಿ ಎಗಳು ಕೂಡ 2.13% ಹೋಲ್ಡಿಂಗ್ನ ಇದ್ದಾರೆ. ಎಫ್ ಐಗಳು ಹೋಲ್ಡಿಂಗ್ ಇದ್ದರೆ ಸ್ವಲ್ಪ ನಾವು ಡೆಫಿನೆಟಾಗಿ ಹುಷಾರಾಗಿರ್ಬೇಕು, ಯಾಕಂದರೆ ಅವರು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು. ಯೂಶಲಿ ಅವರು ತುಂಬ ಚಂಚಲ ಬೇರೆ ಬೇರೆ ವಿಶ್ವದ ಎಕಾನಮಿಗಳಲ್ಲಿ ದುಡ್ಡನ್ನು ಹಾಕ್ತಾ ಇರ್ತಾರೆ. ಸೊ ಕ್ವಾರ್ಟರ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ ಚೆನ್ನಾಗಿದೆ, ಒಳ್ಳೆಯ ಕ್ವಾರ್ಟರ್ ರಿಸಲ್ಟ್ನ ಪೋಸ್ಟ್ ಮಾಡ್ತಾ ಇದೆ. ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ಲಿ ತುಂಬ ಒಳ್ಳೆಯ ಒಂದು ಪ್ರಾಫಿಟನ್ನು ಪೋಸ್ಟ್ ಮಾಡಿರ್ತಕ್ಕಂಥ ಒಂದು ಕಂಪನಿ. ಆ್ಯಂಡ್ ಇ ಪಿ ಎಸ್ ಕೂಡ 3.98 ಇದೆ. ಇಯರ್ ಆನ್ ಇಯರ್ ನೋಡ್ತಾ ಹೋದಾದ್ರೂ ಕೂಡ ಲಾಸ್ಟ್ 2023 ಆರ್ಥಿಕ ವರ್ಷದಲ್ಲಿ ಫ್ಯಾಂಟಾಸ್ಟಿಕ್ ಪ್ರಾಫಿಟನ್ನು ಪೋಸ್ಟ್ ಮಾಡಿರ್ತಕ್ಕಂಥ ಕಂಪನಿ, ಅಂದರೆ ಗ್ರೋತ್ ಇರ್ತಕ್ಕಂಥ ಕಂಪನಿ, ಗ್ರೋತ್ ಆಗ್ತಾ ಇರತಕ್ಕಂತಹ ಒಂದು ಕಂಪನಿ. ಡೆಫಿನೆಟ್ ಆಗಿ ಮುಂದೆ ಲಾರ್ಜ್ ಕ್ಯಾಪ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಎಲ್ಲ ಕೂಡ ತೋರಿಸ್ತಕ್ಕಂತಹ ಒಂದು ಕಂಪನಿ ಆಲ್ ಕಾರ್ಗೋ. ಡಿವಿಡೆಂಡ್ ಕೂಡ ಚೆನ್ನಾಗಿದೆ, 3 ರೂಪಾಯಿ ಡಿವಿಡೆಂಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇವಲ್ಲೂ ಕೂಡ ಆಶಿಷ್ ಧವನ್ ಆಗಿರ್ಬೋದು, ಆಶಿಷ್ ಧವನ್ ಹೋಲ್ಡಿಂಗು ಕಡಿಮೆ ಆಗಿದೆ, ಬಟ್ ಮುಕುಲ್ ಅಗರ್ವಾಲ್ದು ಹೋಲ್ಡಿಂಗು ಜಾಸ್ತಿ ಆಗ್ತದೆ. ಸೊ ಇದು ಯಾವುದು ಆಲ್ ಕಾರ್ಗೋ ಬಗ್ಗೆ ನಾನು ನೀಡಿರೋ ಮಾಹಿತಿ ಇದು. ಬಟ್ ಏಜಿಸ್ ಲಾಜಿಸ್ಟಿಕ್ಸ್ ನೋಡೋಣ, ನೀವು ನಾನು ಕಂಪೇರ್ ಮಾಡಿದ್ದೀನಿ, ನೀವು ಯಾವ್ದು ಬೇಕೋ ಅದನ್ನು ಇನ್ನೊಂದು ಸರಿ ಕಂಪ್ಲೀಟಾಗಿ ಅನಲೈಸ್ ಮಾಡಿ ನೋಡ್ಕೋಬೋದು. ಏಜಿಸ್ ಲಾಜಿಸ್ಟಿಕ್ಸ್ ನೋಡಿ, 376 ರೂಪಾಯಿ, ಇದ್ರದ್ದು 373.52 ಕೈ, ಈಗ ಇರ್ತಕ್ಕಂಥ 323. ಸೊ ಹಾಗಾಗಿ ನಾನು ಹೇಳಿದ್ದು, ಇದು ತುಂಬ ಶಾರ್ಟ್ ಟೈಮಲ್ಲಿ ಒಳ್ಳೆಯ ರ್ಯಾಲಿನ ಕೊಟ್ಟಿದೆ, ಅಂದರೆ 200 ರೂಪಾಯಿಂದ ಬಂದಿರೋದು 2022 200 ರೂಪಾಯಿಂದ 373 ರೂಪಾಯಿವರೆಗೆ ಹೋಗಿರೋದು. ಬಟ್ ಸ್ಟಿಲ್ ಫೇರ್ ವ್ಯಾಲ್ಯೂಯೇಷನಲ್ಲಿ ಇರ್ತಕ್ಕಂಥ ಕಂಪನಿ, ಅಂದರೆ ಬೆಲೆ ಜಸ್ಟಿಫೈ ಮಾಡ್ಬೋದು ನಾವು, ಭಾಳ ಏನು ಎಕ್ಸ್ಪೆನ್ಸಿವ್ ಅಲ್ಲ. ಪಿ ರೇಷೋ 12 ಇದೆ, ಸೊ ಆಲ್ ಕಾರ್ಗೋಕ್ಕಿಂತ ಕಡಿಮೆ ಇದೆ. ಡೆಟ್ಗೂ ಮಾರ್ಕೆಟ್ ಕ್ಯಾಪು ಕೂಡ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಡೆಟ್ 391 ಕೋಟಿ ಇದೆ, ಆರ್ ಓ ಇ 32%, ಇ ಪಿ ಎಸ್ 26, ಆರ್ ಓ ಸಿ 30, ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, ಪ್ರಾಫಿಟ್ ಗ್ರೋತು ಚೆನ್ನಾಗಿರ್ತಕ್ಕಂಥ ಒಂದು ಕಂಪನಿ. ನಾವು ಇನ್ನೊಂದಷ್ಟು ಮಾಹಿತಿಗಳನ್ನು ಇಲ್ಲಿ ನೋಡೋಣ. ಪ್ರಮೋಟರ್ ಹೋಲ್ಡಿಂಗು 58.7% ಇದೆ. ಎಫ್ ಐಗಳು ಆಲ್ ಕಾರ್ಗೋಗಿಂತ ಜಾಸ್ತಿ ಹೋಲ್ಡಿಂಗನ್ನು ಮಾಡಿರ್ತಕ್ಕಂಥದ್ದು ಈ ಏಜಿಸ್ ಲಾಜಿಸ್ಟಿಕ್ಸಲ್ಲಿ. ಸೊ 15.46% ಹೋಲ್ಡಿಂಗ್. ಡಿ ಐಗಳು ಕೂಡ ಅದಕ್ಕಿಂತ ಇದರಲ್ಲಿ ಜಾಸ್ತಿ ಹೋಲ್ಡಿಂಗ್ ಇದೆ ಏಜಿಸ್ ಲಾಜಿಸ್ಟಿಕ್ಸಲ್ಲಿ. ಯಾಕೆ ಇವರು ಇಷ್ಟೆಲ್ಲ ಹೋಲ್ಡಿಂಗ್ ಮಾಡ್ತಿದ್ರೆ? ಪ್ರಾಫಿಟ್ ನೋಡಿ, ಆಲ್ ಕಾರ್ಗೋದು ಪ್ರಾಫಿಟ್ಗಿಂತ ಇದ್ರ ಪ್ರಾಫಿಟ್ ಫ್ಯಾಂಟಾಸ್ಟಿಕ್ ಆಗಿದೆ. ಬಟ್ ಲಾಸ್ಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿತ್ತು, 61, 257, 484, 400, ಒಳ್ಳೆ ದೊಡ್ಡ ಫ್ಲಕ್ಚುಯೇಷನ್ಸ್ ಇದೆ ಏಜಿಸ್ ಲಾಜಿಸ್ಟಿಕ್ಸಲ್ಲಿ. ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ಲಿ ಇ ಪಿ ಎಸ್ಸು ಕಡಿಮೆ ಆಗಿತ್ತು ಆಲ್ ಕಾರ್ಗೋಗಿಂತ. ಒಂದು ಇಯರ್ ಆನ್ ಇಯರ್ ಪ್ರಾಫಿಟ್ ನೋಡ್ತಾ ಹೋದರೆ 451 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡಿರ್ತಕ್ಕಂಥ ಒಂದು ಕಂಪನಿ. ಆಲ್ಮೋಸ್ಟ್ ಆಲ್ ಕಾರ್ಗೋ ಇವರು ಸ್ವಲ್ಪ ಈಕ್ವಲ್ ಆಗಿ ಇದ್ದಾರೆ, ಬಟ್ ವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡ್ತಾ ಹೋಗೋದಾದ್ರೆ ನನಗೆ ಅದು ಏಜಿಸ್ ಲಾಜಿಸ್ಟಿಕ್ಸ್ ತನಕ ಕಡಿದೆ. ಬಟ್ ನೆನಪಿರಲಿ, ಏಜಿಸ್ ಲಾಜಿಸ್ಟಿಕ್ಸ್ ಇನ್ನೂ ಕೂಡ ಕುಸಿತವನ್ನು ಕಾಣಬೇಕು. ಇದು ಇವಾಗಲೂ ಕೂಡ ಹೈಯಲ್ಲೇ ಟ್ರೇಡ್ ಆಗ್ತಾ ಇದೆ, 4 ರೂಪಾಯಿ 5 ರೂಪಾಯಿ ಡಿವಿಡೆಂಡ್ನ ಕೊಟ್ಟಿರ್ತಕ್ಕಂಥ ಒಂದು ಕಂಪನಿ 2022. ಸೊ ಹಾಗಾಗಿ ಏಜಿಸ್ ಲಾಜಿಸ್ಟಿಕ್ಸ್ ಇನ್ ಕೇಸ್ ಏನಾದರೂ ಮತ್ತಷ್ಟು ಫಾಲ್ ಆಯ್ತಂದರೆ, ಅಂದರೆ 270 ಲೆವೆಲ್ ಬಂದರೆ ಬೆಸ್ಟ್ ಎಂಟ್ರಿ ಆಗುತ್ತೆ, ಅಲ್ಲಿ ಎಂಟ್ರಿ ಆಗ್ಬೋದು. ಅದು ಬಿಟ್ಟರೆ ಆಲ್ ಕಾರ್ಗೋ ನಾನು ಆಗಲೇ ಹೇಳ್ದಂಗೆ ಅದು ತುಂಬ ಕುಸಿತವನ್ನು ಕಂಡಿಡ್ತಕ್ಕಂಥದ್ದು. 52 ವಾರದ ಗರಿಷ್ಠ ಬೆಲೆಯಿಂದ 495 ಇತ್ತು, ಇವಾಗ 370 ಇದೆ. ಸೊ ಕರೆಕ್ಷನ್ ಬಂದಿದೆ. ಸೊ ವ್ಯಾಲ್ಯೂಯೇಷನ್ ನಂಟಲ್ಲಿ ನೋಡೋದಾದ್ರೆ ಏಜಿಸ್ ಲಾಜಿಸ್ಟಿಕ್ಸ್, ಅದರ್ವೈಸ್ ಆಲ್ ಕಾರ್ಗೋ, ಬಟ್ ಎರಡು ಕೂಡ ಲಾಜಿಸ್ಟಿಕ್ಸಲ್ಲಿ ಒಳ್ಳೆಯ ಷೇರುಗಳು. ಸೊ ಇದಿಷ್ಟು ಇವತ್ತಿನ ನಾನು ವಿಡಿಯೋದಲ್ಲಿ Nifty 500 ಏನು ಬರ್ತಕ್ಕಂಥ Nifty 500 ಮಿಡ್ ಕ್ಯಾಪ್ಗಳ ಬಗ್ಗೆ ನೀಡ್ತಕ್ಕಂಥ ಮಾಹಿತಿ. ಮಾರ್ಕೆಟ್ ಕರೆಕ್ಷನ್ ಆಗ್ತಿದೆ, ಮಾರ್ಕೆಟ್ ಇನ್ನೂ ಕೂಡ ಬಿಡ್ಬೋದು, ಬಟ್ ನಥಿಂಗ್ ಟು ವರಿ. ಮಾರ್ಕೆಟ್ ಬಿದ್ದರೆ ಈ ಒಳ್ಳೆ ಅಪರ್ಚುನಿಟಿ, ನಾನು ಹೇಳಿರ್ತಕ್ಕಂಥ ಬೆಲೆಗಳಿಂದ ಕಡಿಮೆಗೆ ಅವುಗಳು ಸಿಗ್ತವೆ ನಿಮಗೆ. ಅಥವಾ ಮಾರ್ಕೆಟ್ ಇಲ್ಲಿಂದ ಕನ್ಸಲ್ಟೇಷನ್ ಆಗಿ ಬೌನ್ಸ್ ಬೇಕಾಗ್ತಿದ್ರೆ, ನೀವು ದೀರ್ಘಕಾಲಕ್ಕೆ ಹೂಡಿಕೆ ಮಾಡೋದಾದರೆ ನಿಮ್ಮ ಒಂದು ರಿಸರ್ಚನ್ನು ಮಾಡಿ
ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಸೊ ನಿಮಗೆ ಚೆನ್ನಾಗಿ ಅಂತ ಕಾಣಿಸಿದ್ರೆ ದೀರ್ಘಕಾಲಕ್ಕೆ, ಮತ್ತೆ ಒತ್ತಿ ಹೇಳ್ತಿದ್ದೀನಿ, ದೀರ್ಘಕಾಲಕ್ಕೆ ಕಂಪನಿಗಳು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಹಾಗಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ಮಾಹಿತಿ ಇಷ್ಟ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಆ್ಯಂಡ್ ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ಟ್ರೇಡಿಂಗ್ ಅಕೌಂಟ್ ಡಿಮ್ಯಾಟ್ಗಳನ್ನು ಓಪನ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮುಖಾಂತರ ಓಪನ್ ಮಾಡೋದ್ರಿಂದ. ಮತ್ತೆ ನಾಳೆ ಸಿಗ್ತೇನೆ ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ವಿಡಿಯೋ ಜೊತೆ. ಲೈವ್ ಟೇಕ್ ಕೇರ್, ಹ್ಯಾಪಿ ಸಂಡೇ ಅಹೆಡ್.